ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಈಗಾಗಲೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಶ್ನೆಪತ್ರಿಕೆಗಳು ಪತ್ರಿಕೆಗಳು ಎಕ್ಸಾಮನ್ನು ಮಾಡಿದ್ದೀರಾ ಸೊ ನಾಳೆ ನಿಮಗೆ ಹಿಂದಿ ಪ್ರಶ್ನೆ ಪತ್ರಿಕೆ ಇದೆ ಸೊ ಹಾಗಾಗಿ ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ಪ್ಯಾಟ್ರನ್ ಯಾವ ರೀತಿ ಬರೀಲಿಕ್ಕೆ ಅಂತ ಹೇಳಿ ಸೊ ಇಲ್ಲಿ ಫಸ್ಟ್ ನಿಮ್ಮ ಹೆಸ್ರನ್ನ ಹಾಕ್ತೀರಾ ಸ್ಯಾಟ್ಸ್ ನಂಬರ್ ಹಾಕಿ ನಿಮ್ಮ ಸಿಗ್ನೇಚರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಇನ್ವಿಜಿಲೇಟರ್ ಬರ್ತಾರಲ್ಲ ಅವರು ಅದನ್ನು ಫಿಲ್ ಮಾಡ್ತಾರೆ ಸೊ ಮೊದಲಿಗೆ ನಾವಿಲ್ಲಿ ಪ್ರಶ್ನೆಗಳಿಗೆ ಹೋಗೋಣ ಸೊ ಇಲ್ಲಿ ನಿಮಗೆ ಇಪ್ಪತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇನ್ನು ಇಪ್ಪತ್ತು ರೈಟಿಂಗಲ್ಲಿರುತ್ತೆ ಸೊ ಫಸ್ಟ್ ಸೊ ಇಲ್ಲಿ ಫಸ್ಟ್ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾವುದಾದ್ರು ಒಂದು ಯಾವುದು ಸೆಲ್ ಕರೆಕ್ಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು ಫಸ್ಟ್ ಕ್ವಶನ್ ಗರ್ಕ ಸರ್ವನಾಮ್ ಶಬ್ದ ಸೊ ಮನೆಗೆ ಸರ್ವನಾಮ ಶಬ್ದ ಸೊ ಕೊಟ್ಟಿರೋದ್ರಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಪಾನಿ ಮಕಾನ್ ಪೇಡ್ ಅಂಡ್ ಪಹಾಡ್ ಅಂತ ಕೊಟ್ಟಿದ್ದಾರೆ ಸೊ ಮಕಾನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ನಿಮ್ಮನ್ನ ಲಿಖಿತೊಮ್ಮೆ ಸ್ತ್ರೀ ರೂ ಸ್ತ್ರೀಲಿಂಗ ರೂಪ ಕೊಟ್ಟಿರೋದ್ರಲ್ಲಿ ಸ್ಲೀ ಸ್ತ್ರೀಲಿಂಗ ರೂಪ ಯಾವುದು ಬಾಯಿ ಲಡ್ಕ ಬಾಲಿಕಾ ಶಿಕ್ಷಕ ಅಂತ ಇದೆ ಸೊ ಬಾಲಿಕಾ ಅಂದರೆ ಹುಡುಗಿ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತರ್ಡ್ ಕ್ವಶನ್ ಬೇಟಾ ಶಬ್ದಕ ವಚನ ರೂಪ ಸೊ ಕೊಟ್ಟಿರೋದ್ರಲ್ಲಿ ಬೇಟಾ ಶಬ್ದಕ ಅನ್ಯವಚನ್ ಯಾವುದಪ್ಪ ಅಂದರೆ ಬೇಟಿ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನೀವು ಆನ್ಸರ್ ಬರಿಬೇಕಾದ್ರೆ ಇಲ್ಲಿ ಬರೆದು ಪಕ್ಕದಲ್ಲಿ ನೀವು ಆನ್ಸರನ್ನು ಬರೀಬೇಕು ಸೊ ನಾನಿಲ್ಲಿ ಟೈಮ್ ಇಲ್ಲ ನನ್ಗೆ ಹಾಗಾಗಿ ನಾನು ಹಾಗೆ ಜಸ್ಟ್ ಆಪ್ಷನ್ಸ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಫೋರ್ತ್ ಕ್ವಶನ್ ಮೇ ಕಲ್ಬುರ್ಗಿ ಮೇ ರಹತಾವು ಸೊ ಇಲ್ಲಿ ಗೆರೆ ಹೇಳಿದಿರುವ ಶಬ್ದಕ್ಕೆ ಏನಂತ ಹೇಳಿ ಕರಿತೀವಿ ಸೊ ಕಲ್ಬುರ್ಗಿ ಅಂತ ಇದೆ ಸೊ ಅದು ಒಂದು ಸರ್ವನಾಮನೂ ಅಲ್ಲ ಕ್ರಿಯೆನೂ ಅಲ್ಲ ವಿಶೇಷನೂ ಅಲ್ಲ ಸನ್ಯ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಿಫ್ತ್ ಕ್ವೆಶನ್ ನಿಮ್ನ ಲಿಖಿತ್ ಮೇ ಸರ್ವನಾಮ ಶಬ್ದ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಗಣೇಶ ಬೆಂಗಳೂರು ರೇಣುಕಾ ಸೊ ಇವೆಲ್ಲ ಸನ್ಯಗಳಾಗ್ತವೆ ಸರ್ವ ಅನ್ನ ಹೆಸರುಗಳಾಗ್ತವೆ ಸೊ ಆದರೆ ಇದು ವಹ ಇದು ಒಂದು ಸರ್ವನಾಮ ಆಗ್ತದೆ ಹಾಗಾಗಿ ಆಪ್ಷನ್ ಈ ದ ರೈಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಕೂಲಿ ಹವಾಮೆ ಲಹರಾತಿ ಉಡ್ ಉಡ್ಕರ್ ಚಲ್ ಚಲಿ ಪತಂಗ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ದ್ವಿರುಕ್ತಿ ಸೊ ದ್ವಿರುಕ್ತಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಅದು ಈ ಪದೇ ಪದೇ ಎರಡು ರಿಪೀಟ್ ಆಗಿರ್ತದೆ ಹಾಗಾಗಿ ಹುಡು ಹುಡುಕರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನಾನು ಇಲ್ಲಿ ಮಿಸ್ ಆಗಿ ಮರ್ತಿದ್ದೀನಿ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಕರ್ಣ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ಸೊ ಕರ್ಣ ಅದು ಪ್ರಥಮ ಪ್ರೇರಣಾರ್ಥಕ ಕರಾನ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ನಿಮ್ಮ ಲಿಖಿತ ಮೇಸೆ ಶುದ್ಧ ವಾಕ್ಯ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಶುದ್ಧ ವಾಕ್ಯ ಸೊ ನೀವು ಅದನ್ನು ನೋಡಿ ಆನ್ಸರನ್ನು ಮಾಡಿ ಸೊ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮುಸಲ್ಮಾನಕ್ಕ ಪವಿತ್ರ ತ್ಯೋಹಾರ್ ಸೊ ಮುಸಲ್ಮಾನರ ಪವಿತ್ರ ತ್ಯೂಹಾರ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ರಂಜಾನ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಇಲ್ಲಿ ಟೆಂತ್ ಕ್ವಶನನ್ನು ಕೊಟ್ಟಿದ್ದೀನಿ ಆನ್ಸರನ್ನು ಮಾಡ್ಕೊಳ್ಳಿ ಸೊ ಹಾಗಾಗಿ ನನಗಿಲ್ಲಿ ಸೊ ಇಲ್ಲಿ ಕೊಟ್ಟಿದ್ದೀನಲ್ಲ ಇದನ್ನ ನೋಡಿ ಆನ್ಸರ್ ಆನ್ಸರನ್ನು ಮಾಡ್ಕೊಳ್ಳಿ ಪುರಾಣ ಶಬ್ದಕ ವಿಲೋಮ ಶಬ್ದ ಹಂಡ್ರೆಡ್ ಪರ್ಸೆಂಟ್ ನಯ ಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಕಮ್ರ ಕಸನ ಇಸ್ ಮುಹಾವರೇಕ ಅರ್ಥ ಸೊ ಇಲ್ಲಿ ಮುಹಾವರೆಯ ಅರ್ಥವನ್ನ ಕೇಳಿದ್ದಾರೆ ನೆಕ್ಸ್ಟ್ ನಿಮ್ಮ ಲಿಖಿತ ಮೇಸೆ ವ್ಯಕ್ತಿವಾಚಕ ಸನ್ಯ ಸೊ ವ್ಯಕ್ತಿವಾಚಕ ಸನ್ಯಾ ಯಾವುದಂದ್ರೆ ಪಕ್ಷಿ ವಿವೇಕ್ ಪ್ರಾಣಿ ದೆನ್ ಅಚ್ಚ ಈ ಸೊ ವ್ಯಕ್ತಿವಾಚಕ ಅಂತ ಬಂದಾಗ ವಿವೇಕ್ ಇಸ್ ದ ರೈಟ್ ಆನ್ಸರ್ ಸೊ ಫಿಫ್ಟೀನ್ತ್ ಕ್ವೆಶನ್ ರಾಜು ಅವ್ರ ಸಂಜು ದೋನೋ ದೋಸ್ತ್ ಸೊ ಅವರಿಬ್ರು ದೋಸ್ತ ಅದನ್ನ ಕನ್ನಡಕ್ಕೆ ಬರೀರಿ ಅಂತ ಹೇಳಿದ್ರೆ ಸೊ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಾದ ಉತ್ತರ ರಾಜು ಮತ್ತು ಸಂಜು ಇಬ್ಬರು ದೋಸ್ತೋ ಅಂತ ಹೇಳಿದ್ರೆ ಅವರು ಸ್ನೇಹಿತರಾಗಿದ್ದರು ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಸಿಕ್ಸ್ಟೀನ್ತ್ ಕ್ವಶನ್ ಚಿತ್ರದೇಕರ್ ಉಚಿತ ಶಬ್ದಕ ವಾಕ್ಯ ಪೂರ್ಣ ಕಿಜಿಯೇ ಮನುಷ್ಯಕ್ಕೆ ರಹನೇಕ ಸ್ಥಾನ್ ಡ್ಯಾಶ್ ಹೈ ಸೊ ಹಾಗಾಗಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ ಸಿ ಗರ್ ಇಸ್ ದ ರೈಟ್ ಆನ್ಸರ್ ಸೊ ಇದು ಒಂದು ಮನೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆ ಶಿಕ್ಷಕನೇ ಚಾತ್ರುಕ ಅಹ್ ಗೃಹಕಾರಿಯೇ ಗೃಹಕಾರಿ ಅಲ್ಲಿ ನೇ ಅನ್ನೋದನ್ನ ಏನ್ ಹೇಳ್ತಾರೆ ಕತ್ರು ಕರ್ಮನ ಕರ್ಣನ ಅಥವಾ ಸಂಪಾದನಾ ಸೋದನ ಆನ್ಸರ್ನ ಬರೀರಿ ಸ್ವಾತಂತ್ರ್ಯ ಸ್ವತಂತ್ರ ಆಚರಣೆ ಕಿನ ಸೊ ಸ್ವಾತಂತ್ರ್ಯ ದಿನವನ್ನ ಆಗಸ್ಟ್ ಫಿಫ್ಟೀನ್ತ್ ಸೆಲೆಬ್ರೇಷನ್ ಮಾಡ್ತೀವಿ ಹತ್ತೊಂಬತ್ತನೇ ಪ್ರಶ್ನೆ ಮಾತಾ ಪಿತೃ ಪಿತಾ ಜನಕ ಸೊ ಇದ್ರಲ್ಲಿ ಅಲಗ್ ಶಬ್ದ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ ಪಿತೃ ಪಿತಾ ಜನಕ ಇವೆಲ್ಲ ತಂದೆಗೆ ಹೇಳುವಂಥದ್ದು ಮಾತ ಅದರಲ್ಲಿ ತಾಯಿ ಹೇಳ್ತೀವಿ ಹಾಗಾಗಿ ಕೊಟ್ಟಿರೋ ನಾಲ್ಕರಲ್ಲಿ ಪಿ ಮಾತಾ ದ ರೈಟ್ ಆನ್ಸರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸೊ ಇಪ್ಪತ್ತನೇ ಪ್ರಶ್ನೆ ಸೊ ಇಲ್ಲಿಷ್ಟು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕ್ವಶನ್ ಆನ್ಸರ್ಸ್ ಇರುತ್ತೆ ಸೊ ನೋಡಿ ಮಕ್ಕಳ ನಿಮಗೆ ಇದನ್ನು ಹಾಗೆ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ನೀವು ಕ್ವಶನ್ಸನ್ನು ಕಾಪಿ ಮಾಡಿಕೊಂಡು ಆನ್ಸರನ್ನು ಬರೀರಿ ಸೊ ಅಲ್ಲೇ ನಿಮಗೆ ಸ್ಪೇಸನ್ನು ಕಂಪ್ಲೀಟಾಗಿ ಕೊಟ್ಟಿರ್ತಾರೆ ಸೊ ಅಷ್ಟರೊಳಗಡೆನೆ ನೀವು ಬರೆದ್ರೆ ಸಾಕು ಸೊ ಇಲ್ಲಿ ನಂಬರ್ಸನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ವೆರಿ ಈಸಿ ಸೊ ಇದಿಷ್ಟನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಏಕೆಂದರೆ ಇಲ್ಲಿ ಎರಡು ಅಂಕಕ್ಕೆ ಜಾಸ್ತಿ ಇರೋದಿಲ್ಲ ಸೊ ಆಪ್ಷನ್ಸ್ ಇರುತ್ತೆ ಯಾವುದು ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಅದನ್ನು ನೀವು ಆನ್ಸರನ್ನು ಕೊಟ್ಟಿರೋ ಅಷ್ಟು ಲೈನಲ್ಲೇನೆ ನೀವು ಇಪ್ಪತ್ತು ಉಳಿದಂಥ ಪ್ರಶ್ನೆಗಳಿಗೆ ಬರೀಬೇಕು ಸೊ ಟೋಟಲಿ ನಿಮಗೆ ಇಪ್ಪತ್ತೆಂಟು ಪ್ರಶ್ನೆಗಳಷ್ಟೇನೆ ಇರೋದು ಜಾಸ್ತಿ ಏನಿರೋದಿಲ್ಲ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿದ್ರೆ ಒಳ್ಳೆಯ ಅಂಕಗಳನ್ನು ತೆಗೆದುಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ